ಹೇಗೆ ಇದಾಗ್ತವೆ ಸ್ಯಾಂಡಲ್ವುಡ್ಡಿಗೆ ಕೆಲವು ವಸ್ತು ಸೂಟಬಿಲಿಟಿ ಟೆಸ್ಟ್ ಅದಕ್ಕೆ ನಾವು ಕೆಲಸ ಸುಮ್ಮನೆ ಸುಮ್ಮನೆ ನಾವು ಒಂದು ಜನರಲ್ ಆಗಿ ಹೇಳಿದರೆ ಅದು ಸರಿ ಬರೋಲ್ಲ. ನಾವು ಫಸ್ಟ್ ನೋಡಬೇಕು. ನೋಡಿ ನೋಡಿ ಈಗಲೇ ಈ ಇಲ್ಲಿ ಹೀಗೆ ನೋಡಿ ಈ ಕಡೆ ತಿರುಗಿ ಸರ್, ನಿಮಗೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಕಾಣುತ್ತಾ? ಇಲ್ಲಿ ಗ್ರೀನ್ರಿ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಲೈಟ್ ಇದೆ. ಯಾಕೆ ಅಂತ ಹೇಳ್ತೀನಿ, ಗ್ರೀನ್ರಿ ನುಗ್ಗೆ ಡ್ರಮ್ ಸ್ಟಿಕ್ಕು ಈ ಲೈನು ನಾನು ಡ್ರಮ್ ಸ್ಟಿಕ್ ಹಾಕಿರೋದು ಇವೆಲ್ಲ. ಹಾಂ ಹಾಂ, ಡ್ರಮ್ ಸ್ಟಿಕ್ ಹಾಕಿರೋದು. ಹಾಂ, ಡ್ರಮ್ ಸ್ಟಿಕ್ಕಿಗೂ ಅದಕ್ಕೂ ಅಷ್ಟು ಅಂತ ಒಳ್ಳೆ ಹೋಸ್ಟ್ ಅಲ್ಲ ನೋಡಿ. ಇದು ಈ ಲೈನೆಲ್ಲ ಫುಲ್ಲು ಸಸ್ಬೇನಿ ಅಗಸೆ ನೋಡಿ, ಎಲ್ಲಿಂದ ಅಲ್ಲಿವರೆಗೂ ಅಗಸೆನೆ ನೋಡಿ. ಇದು ಅಗಸೆ ಅಂತ ಹೇಳ್ತೀನಿ, ಅಗಸೆ ಅಂತ ಹೇಳ್ತೀವಿ. ಇದನ್ನೇ ಮಾತೆ ಹೊಡೆದ್ರು ಬೇಕಾದಷ್ಟು ಎಲ್ಲ ಕಡೆ ಎಲ್ಲ ನಾರ್ಮಲ್ ಬೆಳೀತದೆ. ಸೊ ನಾನು ಅದಕ್ಕೆ ಹೇಳಿದೆ ನೋಡಿ, ಇದ್ರಲ್ಲೂ ಗ್ರೋತ್ ಸ್ವಲ್ಪ ಕಡಿಮೆ ಆಗಿದೆ ಕಂಪೇರ್ ಟು ನೀವು ಅಲ್ಲಿಂದ ನೋಡಿ. ಅದಕ್ಕೆ ಇದನ್ನು ಚೇಂಜ್ ಮಾಡಿ ತೆಗೆದಾಕ್ಬಿಡು ಅಂತ ಹೇಳ್ತೀನಿ. ಇದನ್ನು ಕಟ್ ಮಾಡಿಬಿಡು ಅಲ್ಲಿಗೆ ಒಂದು ಒಂದು ಎರಡು ಇದಕ್ಕೂ ಅಷ್ಟೇ ಆಗ್ತದೆ. ಇದು ಸ್ಪೇಸಿಂಗ್ 15 ಬೈ 15 ಇದರಿಂದ ಹಿಂದೆ ಈಗಿಂದ ಆಮೇಲೆ ನಾನು ಇಲ್ಲಿ ಡೂಬಿ ಏನು ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ಇಮಿಡಿಯೇಟಾಗಿ ತೆಗಿಯಲ್ಲ ಮಿಲಿಯೋ ಡಿಗೆ ಸರ್ ನೋಡಿ, ಅಲ್ಲಿ ಅಲ್ಲೊಂದಿದೆ ಇಲ್ಲೊಂದಿದೆ, ಇದು ಬಿಟ್ಟು ಆ ಕಡೆಗೆ ಬಂದಿದೆ. ಒಂದು ಲೈನ್ ಬಿಟ್ಬಿಟ್ಟು ನಾವು ಹಾಕಿದ್ವಿ. ಹೇಗಾಗಿ ನೀವು ಪರ್ಮನೆಂಟಾಗಿ ಇಟ್ಕೋಬೋದು. ಪರ್ಮನೆಂಟ್ 15 ವರ್ಷದವರೆಗೆ ನಾವು ತೆಗಿಬೇಕಾಗಿಲ್ಲ. ನಾರ್ಮಲಿ ಇಲ್ಲ ಅಂತ ಹೇಳಿದ್ರೆ 6-7 ವರ್ಷಕ್ಕೆ ತೆಗಿಬೇಕಾಯ್ತದೆ. ಸೊ ಇದರಿಂದ ಏನು ನಮಗೆ ಸನ್ಲೈಟ್ ಆಗಲಿ, ನಿಮಗೆ ನೋಡಿ ಇಲ್ಲಿ ಎಲ್ಲಾದರೂ ಸನ್ಲೈಟ್ ನಮ್ಮ ಇದರಲ್ಲಿ ಇದೆ ಇಲ್ಲಲ್ಲ ಸರ್, ಕ್ಲೀನಾಗಿ ಬರ್ತಾ ಇದೆ ಸನ್ಲೈಟ್. ಸೊ ಹೆಲ್ತಿಗೆ ಇದನ್ನು ಇದಾಗಿದೆ. ಆಮೇಲೆ ಅದು ಒಂದು ಪಾರ್ಟ್. ಎರಡನೇದು ಯಾಕೆ ಹಿಂಗೆ ಬುಸಿ ಥರ ಬಿಟ್ಟಿದ್ರೆ, ಯಾಕೆ ಪ್ರೂನಿಂಗ್ ಮಾಡಿಲ್ಲ, ಸೆಕೆಂಡ್ ಥಾಟ್ ಬರುತ್ತೆ. ಸೊ ಯಾಕೆ ನನ್ನ ಪರ್ಪಸ್ ಇದು ಸೀಟ್ಸ್ ಮಾಡಿದ್ದೀನಿ, ಮೇಜರ್ ನನಗೆ ಬೇಕಾಗಿದೆ ಸೀಟ್ಸ್. ಇದೆಲ್ಲ ನಾವು ಇದು ಒನ್ ಆಫ್ ದಿ ಬೆಸ್ಟ್ ಸೀಡ್ ಸೋರ್ಸ್ ಇನ್ ಇಂಡಿಯಾ, ಯಾರೂ ಮಾಡಿಲ್ಲ. ನಾನು ಇದೆಲ್ಲನೂ ಒಂದು 48 ಟ್ರೀಗಳಿದ್ದ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ಅದನ್ನು ಗ್ರಾಫ್ಟಿಂಗ್ ಮಾಡಿದೆ. ಗ್ರಾಫ್ಟಿಂಗ್ ಮಾಡಿ ಯಾಕೆಂದರೆ ನಮ್ಮದು ಒಂದು ಕ್ಲೋನಲ್ಲಿ ಆರ್ಚರ್ಡ್ ಇತ್ತು ಹೊಸಕೋಟೆ ಹತ್ರ, ಅದನ್ನು ಕಲ್ಡ್ರೆಲ್ಲ ಕಟ್ ಮಾಡ್ಕೊಂಡು ಹೋದ್ರು. ಇನ್ನು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ಯಾ ಏನಾದ್ರು ಮಾಡಲೇಬೇಕಲ್ಲ. ಸೊ ಇವೆಲ್ಲ ಗ್ರಾಫ್ಟೆಡ್ ಇವು. ಈಗ ಇದು ಬೆಸ್ಟ್ ಇದ್ರದ್ದು ಮದರ್ ಟ್ರೀ ನನಗೆ ಗೊತ್ತು. ಈಗ ಮದರ್ ಟ್ರೀ ಎಲ್ಲ ಒಂದು 47-35-40 ನನ್ನದ್ರೆ ಇದೆಲ್ಲ ಇದೆ ಫೋಟೋ ಎಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಅದ ಎಲ್ಲ ತೋರಿಸ್ತೀನಿ. ಸೊ ಆ ಟ್ರೀಯಿಂದ ನಾನು ಇದಂತ ಮಾಡಿದವು. ಇದರಲ್ಲಿ ನಾವು ನಂಬರ್ ಕೊಟ್ಕೊಂಡಿದ್ದೀವಿ, ಯಾವ್ಯಾವ ಇದು ನಂಬರು ಏನು ಎಂತ ನಮ್ಮ ಹತ್ರ ಇದೆ. ಸೊ ಈಗ ನೆಕ್ಸ್ಟ್ ನಾವು ಮರಿಯೂರಿಂದ ಹೋಗ್ಬೇಕಾಗಿಲ್ಲ, ಎಲ್ಲಿಂದಲೂ ಹೋಗ್ಬೇಕಾಗಿಲ್ಲ. ನಮ್ಮ ಹತ್ರ ಏನಿದೆ ಸೀಟ್ ಸೋರ್ಸ್ ಅದನ್ನು ಇದೆ. ಯಾಕಂದ್ರೆ ನಾವು ಯಾವುದೇ ಸೀಟ್ ಸೋರ್ಸ್ ಇದು ಮಾಡಬೇಕಾದ್ರೆ ಆ ಒಂದು 6 ವರ್ಷ ಆದರೆ ಜೆನೆಟಿಕಲ್ ಕ್ಯಾರೆಕ್ಟ್ರು ಎಲ್ಲ ಏನಾದರೂ ಇದಾದರೆ ಅದಕ್ಕೆ ಬೆಸ್ಟ್ ಅಂತ ನಾವು ಹೇಳೋದು. ಸೀಟ್ ಕಲೆಕ್ಷನ್ ಹಾರ್ಟ್ ಟು ಬಂದಿರುತ್ತೆ ಒಳ್ಳೆಯದು. ಸೊ ಈಗ ನನಗೆ ಒಂದು 6 ವರ್ಷ ಆದಮೇಲೆ ಇಲ್ಲೇ ಸೀಟ್ ಕಲೆಕ್ಟ್ ಮಾಡುತ್ತೆ. 6 ವರ್ಷ ಆದಮೇಲೆ ಈ ಇದನ್ನು ಸೀಟ್ ಕಲೆಕ್ಟ್ ಮಾಡ್ತೀವಿ. ನಾನು ಇದಕ್ಕೆ ಹಾಕಿದ್ದು ನೋಡ್ತೀನಿ, 6 ಇಯರ್ಸಲ್ಲಿ ಹಾಕೋದು ಇಂಡಿಂಗ್ಸ್ ಆಗಿದೆಯೋ ಇಲ್ಲ. ಸೊ ಅದಕ್ಕಾಗಿ ಇದು ಒಂದು ಮಾಡೆಲ್ ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ಇದು ಒಂಥರ ಮಲ್ಟಿಪರ್ಪಸ್, ನನಗೂ ಒಂದು ಒಳ್ಳೆ ಇದಾಯಿತು. ಯಾಕಂದ್ರೆ ಎಲ್ಲ ರೈತರು ಬಂದರೆ ಅವ್ರು ಎಲ್ಲರಿಗೆ ಸರ್ ನೀವೇನೋ ಹೇಳ್ಬಿಡ್ತೀರಿ, ನೀವು ಫಸ್ಟ್ ನಿಮಗೆ ಗೊತ್ತಾಗ ಗಂಧ ಬೆಳೆದಿದ್ರ ಅಂತ.